ವಿಷ್ಣು, ಎದ್ದೇಳಿ ವಿಷ್ಣು. ಗುಡ್ ಮಾರ್ನಿಂಗ್. ಬ್ಯಾಡ್ ಮಾರ್ನಿಂಗ್, ಎದ್ದೇಳಿ ಬೇಗ. ಯಾಕೆ, ಏನಾಯ್ತು? ನೀವೇ ಹೋಗಿ ಹೊರಗಡೆ ನೋಡಿ, ನಂಗೆ ಭಯ ಆಗ್ತಿದೆ. ಭಯನಾ? ಯಾಕೆ? ದೀಪ ಅವ್ರ ಅಪ್ಪ ಬಂದಿದ್ದಾರೆ. ಮಾವನ? ಮಾವ ಯಾಕೆ ಇಷ್ಟು ಬೇಗ ಬಂದಿದ್ದಾರೆ? ನೀವ್ ಯಾವಾಗ ಬಂದ್ರಿ? ಬಂದು ತುಂಬಾ ಹೊತ್ತಾಯ್ತು ಅಳಿ. ಅಂದ್ರೆ ನಿದ್ದೆಲ್ ನೀವು ಇಷ್ಟು ಮೈ ಮರೀತೀರಾ ಅಂತ ಗೊತ್ತಿರಲಿಲ್ಲ. ನಾನು ಯಾವಾಗ ಬಂದೆ ಅನ್ನೋದಕ್ಕಿಂತ ಈ ಮನೇಲಿ ಏನು ನಡೀತಾ ಇದೆ ಅನ್ನೋದು ಮುಖ್ಯ. ನೀವು ಏನು ಹೇಳ್ತಿದ್ದೀರಾ, ಹೇಗೆ ಹೇಳ್ತಿದ್ದೀರ ಅನ್ನೋದು ನನಗೆ ಅರ್ಥ ಆಗ್ತಿದೆ ಮಾವ. ನಿದ್ದೆಲಿ ಮೈ ಮರೆಯೋಷ್ಟು ದೊಡ್ಡತನ ನನಗಿಲ್ಲ. ಈ ಮನೇಲಿ ಏನು ನಡೀತಿದೆ ಅನ್ನೋದು ನನಗಿಂತ ಚೆನ್ನಾಗಿ ಬೇರೆಯವ್ರಿಗೆ ಗೊತ್ತಿಲ್ಲ. ಈ ಮನೇಲಿ ಹಿಂದೆ ನಡೀದೇ ಇರೋದು ನಡೀತಿದೆ ಅಂತ ಅಂದರೆ, ಅಫ್ಕೋರ್ಸ್ ಈ ಮನೇಲಿ ಹಿಂದೆ ಯಾವುದು ನಡೀದೇ ಇರೋದು ಈಗ ನಡೀತಿದೆ. ಅದಕ್ಕೆ ನಾನು ಸರಿಯಾಗಿ ರಿಯಾಕ್ಟ್ ಮಾಡ್ತಿದ್ದೀನಿ ಅಷ್ಟೇ. ಹೀಗೆ ದಿಢೀರ್ ಬದಲಾವಣೆ ಒಳ್ಳೇದಲ್ಲ ಅಳಿ. ಅಂದರೆ ನಾಲ್ಗೆ ಮೇಲೆ ಹಿಡಿತಾ ಇರಬೇಕು. ನಿಜಾಮವ, ನಿನ್ನೆ ನೀವು ರೇಖಾ ಜೊತೆ ಮಾತಾಡಿದಾಗ ನನಗೂ ಹಾಗೆ ಅನ್ನಿಸ್ತು. ಈ ರೀತಿ ದಿಢೀರ್ ಬದಲಾವಣೆ ಒಳ್ಳೇದಲ್ಲ, ನಾಲ್ಗೆ ಮೇಲೆ ಹಿಡಿತಾ ಇರಬೇಕಾಗಿತ್ತು. ಅಳಿ ಅಂದರೆ ನಾನು ಏನು ಮಾತಾಡ್ತೀನಿ ಅಂತ ತಿಳಿತಾ ಇದೆಯಾ? ಮುದ್ದಾದ ಆ ಮಗು ಮೇಲೆ ರೇಗಿದ್ರಂತೆ, ನಿಮಗೆ ಹೇಗಾದರೂ ಮನಸ್ಸು ಬಂತು? ಮಕ್ಕಳು ಮಕ್ಕಳಾಗಿರದೆ ದೊಡ್ಡವ್ರು ಮಾಡೋ ಕೆಲಸ ಮಾಡಿದ್ರೆ ಬೈದು ಬುದ್ಧಿ ಹೇಳಬೇಕಾಗತ್ತೆ. ಅದೇ ಕೆಲಸ ನಾನು ಮಾಡಿದ್ದೀನಿ. ಅಳಿ ಅಂದರೆ ಅದು ಬುದ್ಧಿ ತಿಳಿದೇ ಇರೋ ಮಗು, ಅರ್ಥ ಮಾಡಿಸ್ಬೇಕು ಅಂಥದ್ರಲ್ಲಿ ಆ ಮಗು ಮೇಲೆ ರೇಗೋದು ತಂದೆ ಯಾವುದು ಒಂದು ಕೆಲಸ ಅಲ್ಲ. ತಂದೆ ಆಗಿ ಮಗಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇಲ್ಲ ಅಳಿ ಅಂದರೆ ನಿಮಗೆ ಗೊತ್ತಾಗಿಲ್ಲ. ನಿಮಗೆ ಗೊತ್ತಾಗಿದ್ದಿದ್ರೆ ನಿಮ್ಮ ಸಂತೋಷ ಹಾಳಾಯ್ತು ಅಂತ ಮಗಳ ಮೇಲೆ ಕೈ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ಮಾವ, ಏನೇ ಮಾತಿನ ಅರ್ಥ? ನೀವು ರೇಖಮ್ಮ ಹೋಗ್ತಾ ಇರೋ ಟ್ರಿಪ್ಪು ಸಾನ್ವಿ ಬಂದಿದ್ದಕ್ಕೆ ಕ್ಯಾನ್ಸಲ್ ಆಯ್ತು ಅಂತ ಆ ಮಗುಗೆ ಹೊಡಿಯಕ್ಕೆ ಹೋದ್ರಿ ಅಲ್ವಾ? ಮಾವ, ನನ್ನ ಸಂತೋಷನ ಬಯಸೋ ಸ್ವಾರ್ಥಿ ನಾನಲ್ಲ. ಸಾನ್ವಿ ಮಾಡಿ ತಪ್ಪಿಗೆ ಬುದ್ಧಿ ಹೇಳಿದ್ದೇನೆ. ನೆನೆ ಸಾನ್ವಿ ಏನು ಮಾಡಿದ್ಲು? ಅವಳೇನಾದರೂ ಮಾಡಿದ್ಲಿ, ಅದು ತಿಳಿದೇ ಇರೋ ಮಗು. ನಿಮಗೆ ತಿಳುವಳಿಕೆ ಇದೆ ತಾನೆ? ನೋಡಿ ಹೇಳಿ ಅಂದರೆ ಈಗ ನನ್ನ ಮೊಮ್ಮಗಳು ನಿಮಗೆ ಭಾರ ಆಗಿದ್ರೆ ದಯವಿಟ್ಟು ಅವಳು ನನಗೆ ಕೊಟ್ಬಿಡಿ, ನಾನು ಕರ್ಕೊಂಡು ಹೋಗ್ತೀನಿ. ನೋಡಿ ಮಾವ, ನಿಮ್ಮೇಲೆ ನನಗೆ ಗೌರವ ಇದೆ, ದಯವಿಟ್ಟು ಅದನ್ನು ಕಳ್ಕೋಬೇಡಿ. ಸಾನ್ವಿ ನನ್ನ ಮಗಳು, ನನ್ನ ಮಗಳು, ನನ್ನ ಮೊಮ್ಮಗಳು ಕೂಡ. ನನ್ನ ಮಗಳ ರಕ್ತ ಅವಳು ಮೈಯಲ್ಲಿ ಹೈತಾ ಇದೆ. ಇಲ್ಲಿ ಮಲಗಿರೋ ನನ್ನ ಮಗಳು ಆತ್ಮ, ನೀವು ನಡ್ಕೊಳ್ತಾ ಇರೋ ರೀತಿ ನೋಡಿ ನೊಂದ್ಕೋತಾ ಇರುತ್ತೆ. ಪ್ಲೀಸ್ 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 ಮಾವ, ಹೊರಡಿ ಇಲ್ಲಿಂದ, ಹೊರಡಿ ದಯವಿಟ್ಟು. ಚೆಂಡು ನಿಮ್ಮ ಅಂಗಳದಲ್ಲಿದೆ ಆಡಿ ಅಂದರೆ ಆಡ್ತಾ ಇದ್ದೀರಾ? ಆಡಿ ಆಡಿ. ಆದರೆ ಒಂದು ಕಳ್ಕೊಂಡಿದ್ದು ಮತ್ತೆ ವಾಪಸ್ ಸಿಗಲ್ಲ, ಮತ್ತೆ ವಾಪಸ್ ಸಿಗಲ್ಲ. ಪಪ್ಪನು ತಾತ ಇಬ್ರು ಅಳ್ತಿದ್ದಾರೆ, ಯಾಕೆ ಅಳ್ತಿದ್ದಾರೋ ಏನೋ. ನಾನೇನಾದ್ರೂ ಅವ್ರಿಗೆ ಬೇಜಾರು ಮಾಡಿದ್ನಾ? ನಾನು ಬೇಜಾರು ಮಾಡಿದ್ರೆ ಈಗ ಇಟ್ಕೊಂಡು ಸಾರಿ ಕೇಳ್ತೀನಿ. ಚೇಂಜ್ ಆಗ್ತಿದ್ದೀನ ನಾನು, ಚೇಂಜ್ ಆಗ್ತಿದ್ದೀನ. ಚೇಂಜ್ ಆಗ್ತಿರೋದು ಅವರು, ನನಗೆ ಮಾತಾಡ್ತಾರೆ, ಅದು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ದೀಪ ತಂದೆ ಆಗಿದ್ದಕ್ಕೆ ಸುಮ್ಮನೆ ಇದ್ದೀನಿ, ಇಲ್ಲ ಅಂದಿದ್ರೆ ಏನೋ ಮಾವ ಅಂತ ಮರ್ಯಾದೆ ಕೊಟ್ರೆ ನನಗೆ ಬುದ್ಧಿ ಹೇಳಕ್ಕೆ ಬರ್ತಾರೆ. ನನ್ನ ಮಗಳನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಹೊರಗಿನವ್ರು ಹೇಳೋ ಅವಶ್ಯಕತೆ ಇಲ್ಲ.
ಸಾನು ಬೇಬಿ. ಕಣ್ಮುಚ್ಕೋ, ಹಾಗೆ ಮುಂದೆ ಬಾ. ಕೆಡಪ್ 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 ಕೆಡಪ್. ಅಪ್ಪಂಗೆ ಸಾರಿ ಕೇಳಿ ಮುಚ್ಕೊಟ್ರೆ ಸಿಟ್ಟೆಲ್ಲ ಹೋಗುತ್ತೆ. ಕಣ್ಬಿಡು, ಸರ್ಪ್ರೈಸ್. ಹ್ಯಾಪಿ ಬರ್ತ್ಡೇ ಟು ಯು ಮೈ ಪ್ರಿನ್ಸೆಸ್. Stop it, man. Stop it. Stop it. Where is stop it? Happy birthday, baby. Thank you, Papa. ನನ್ಗೊತ್ತು ನೀನ್ ಇಲ್ಲೇ ಇದ್ಯಾಲ್ವಾ? ಇಷ್ಟು ದಿನ ಮನೇಲಿ ಎಲ್ರು ಹೇಳ್ತಿದ್ರು ನೀನಿದ್ಯಾ, ನೀನ್ ಆತ್ಮವಾಗಿ ಬಂದು ನಿನ್ ಮಗಳನ್ ಕಾಪಾಡ್ತಾ ಇದ್ಯಾ ಅಂತ. ಆದ್ರೆ ನಾನು ಯಾರ ಮಾತನೂ ನಂಬ್ಲಿಲ್ಲ. ಈಗ ನನ್ ಫೋಟೋಗೆ ಈ ಗತಿ ತಂದಿದ್ಯಾ ಅಂದ್ರೆ ನಂಬೇಕಾದ ಸಿಚುವೇಶನ್ ಬಂದಿದೆ. ನಾನ್ ನಂಬ್ತೀನಿ, ನಂಬ್ತೀನಿ. ನೀನಿದ್ಯಾ ಅಂತ ನಾನು ನಂಬ್ತೀನಿ. ನನಗೇನು ಮಾಡೋಕ್ಕಾಗಲ್ಲ ಅಂತ ನಿನ್ನ ಸಿಟ್ಟನ್ನ ನನ್ನ ಫೋಟೋ ಮೇಲೆ ತೋರಿಸ್ತೀಯಾ? ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಕಣೆ. ನೀನ್ ಸೋಲಕ್ಕಂತಾನೆ ಹುಡ್ತವಳು, ನಾನು ಗೆಲ್ಲಕ್ಕಂತಾನೆ ಹುಡ್ತವಳು. ನನ್ನ ಮುಂದೆ ನಿನ್ನ ಆಟ ಏನೂ ನಡೆಯಲ್ಲ. ನನ್ನ ಮೈಂಡ್ ಗೇಮ್ ಮುಂದೆ ನೀನ್ ಬರೀ ಒಂದು ಆತ್ಮ ಅಷ್ಟೇ. ನನ್ನ ಈ ಒಂದು ಫೋಟೋ ಹೊಡೆದು ನೀನ್ ಸಂತೋಷ ಪಡ್ತಿದ್ಯಲ್ವಾ, ನಾನು ಈ ಕುಟುಂಬನೇ ಹೊಡಿತೀನಿ, ಈ ಮನೆನೇ ಹೊಡಿತೀನಿ, ಇಲ್ಲಿರೋ ಸಂಬಂಧಗಳನ್ನ ಇದೇ ಫೋಟೋ ಥರ ಹೊಡೆದು ಚೂರ್ ಚೂರ್ ಮಾಡ್ತೀನಿ. ನಿನ್ನಿಂದ, ನಿನ್ನ ಈ ಮಗಳಿಂದ ವಿಷ್ಣುನ ಕಿತ್ಕೊಳ್ತೀನಿ. ಸಾನು ಪುಟ್ಟ, ಅಪ್ಪ ತಾತ ಜಗಳ ಆಡೋದ್ ನೋಡ್ದ್ಯಾ? ವೆರಿ ಬ್ಯಾಡ್ ಮಾರ್ನಿಂಗ್. ಹೀಗಾಗುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ತಾತ ಅಳ್ತಾ ಇದ್ರು ಅಂತೆ. ಹ್ಞೂ,
ಎಲ್ಲ ನಿನ್ ಪಪ್ಪಂದೇ ಮಿಸ್ಟೇಕು. ಇಲ್ಲ ಆಂಟಿ, ಪಪ್ಪನ ಮಿಸ್ಟೇಕ್ ಅಲ್ಲ. ಪಾಪ ತಾತಂಗೆ ಪಪ್ಪನ ಬಗ್ಗೆ ಗೊತ್ತೇ ಇಲ್ಲ. ಪಪ್ಪ ತುಂಬಾ ಅಳರು, ಆದ್ರೆ ಪಪ್ಪಂಗೆ ನನ್ ಮೇಲೆ ಪ್ರೀತಿ ಇಲ್ಲ. ಯಾಕೆಂತ ಗೊತ್ತಿಲ್ಲ, ಪಪ್ಪ ನನ್ ಬಗ್ಗೆ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಹ್ಞೂ ಸಾನು, ನೀನ್ ಹೇಳ್ತಿರೋದ್ ನಿಜಾನೆ. ಈ ಪ್ರಾಬ್ಲಮ್ ಆಗಿರೋದೆಲ್ಲ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದಾನೆ. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ನೀನೇ ಸರಿ ಮಾಡಬೇಕು. ಜಗಳ ಆಡಿರೋ ಪಪ್ಪ ತಾತನ ನೀನೇ ಒಂದು ಮಾಡಬೇಕು, ಅವ್ರನ್ನ ಮತ್ತೆ ಫ್ರೆಂಡ್ಸ್ ಆಗೋವಾಗ ಮಾಡಬೇಕು. ಓಕೆ ಆಂಟಿ, ನಾನು ಈಗಲೇ ಪಪ್ಪನ ಹತ್ರ ಮಾತಾಡ್ತೀನಿ. ಹೇ ಬೇಡ ಬೇಡ ಬೇಡ, ಪಪ್ಪ ಇವಾಗ ತುಂಬ ಸಿಟ್ಟಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಮತ್ತೇನು ಮಾಡಲಿ? ಒಂದು ಕೆಲಸ ಮಾಡು, ನಾನು ಪಪ್ಪನ ಹತ್ರ ಮಾತಾಡ್ತೀನಿ, ನಿನ್ನ ತಾತನ ಮನೆಗೆ ಕಾರಲ್ಲಿ ಹೋಗು. ನೀನು ಡೈರೆಕ್ಟಾಗಿ ತಾತನ ಮನೆಗೆ ಹೋಗಿ ಮನೇಲಿ ಏನೇನು ನಡೀತು ಅಂತ ಎಲ್ಲ ಹೇಳು. ಪಾಪ ತಾತ ಹತ್ಕೊಂಡು ಹೋದ್ರು, ನೀನು ಹೋಗಿ ಸಮಾಧಾನ ಮಾಡು. ಮತ್ತೆ ಪಪ್ಪ? ನಿನ್ನ ತಾತನ ಮನೆಗೆ ಹೋಗಿ ಬರೋವರೆಗೂ ನಾನು ನಿನ್ನ ಪಪ್ಪನ ಸಮಾಧಾನ ಮಾಡ್ತೀನಿ. ಆಮೇಲೆ ನೀನು ವಾಪಸ್ ಬಂದು ಪಪ್ಪನ ತಾತನ ಮತ್ತೆ ಫ್ರೆಂಡ್ಶಿಪ್ ಮಾಡಿಸು, ಓಕೆನಾ? ಗುಡ್ ಐಡಿಯಾ. ಸರಿ ಆಂಟಿ. ಸರಿ, ನೀನು ಹೋಗಿ ರೆಡಿ ಆಗು. ಹೇ ಸಾನು, ಪಪ್ಪಂಗೆ ನೀನು ತಾತನ ಮನೆಗೆ ಹೋಗಿದ್ದ ವಿಷಯ ಗೊತ್ತಾಗಿ ಫೋನ್ ಮಾಡಿದ್ರೆ ಫೋನ್ ರಿಸೀವೂ ಮಾಡಬೇಡ, ಮಾತಾಡಲೂ ಬೇಡ. ಯಾಕಂಟಿ? ಪಪ್ಪಂಗೆ ಕೋಪ ಇರುತ್ತಲ್ವಾ, ತಾತನ ಮನೆಗೆ ಹೋಗಬೇಡ ಬಾ ಅಂತ ಹೇಳ್ತಾರೆ. ಓ ಹೌದಲ್ವಾ, ಸರಿ ಆಯಿತು, ನನ್ನ ಪಪ್ಪನ ಜೊತೆ ಫೋನಲ್ಲಿ ಮಾತಾಡಲ್ಲ. ಗುಡ್ ಗರ್ಲ್, ಪಪ್ಪಂಗೆ ನೀನು ತಾತನ ಮನೆಗೆ ಹೋಗ್ತಿದ್ಯಾ ಅಂತ ಹೇಳಲೇಬಾರ್ದು. ಓಕೆ ಆಂಟಿ, ನಾನು ಈಗಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಓಕೆ. ನಾನು ಹೇಳಿದ್ದೆಲ್ಲ ನಿಂಗೆ ನೆನಪಿದೆಯಾ? ಪಪ್ಪಂಗೆ ನನ್ನ ತಾತನ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಲ್ಲ, ಒಬ್ಬ ಫೋನ್ ಮಾಡಿದ್ರು ಫೋನಲ್ಲಿ ಮಾತಾಡಲ್ಲ. ವೆರಿ ಗುಡ್ ಗರ್ಲ್, ಬಾಯ್. ಬಾಯ್ ಆಂಟಿ. ಸಾನು, ಸಾನು, ಸಾನು ಪುಟ್ಟಿ ಎಲ್ಲಿದ್ಯಾ? ಪಪ್ಪನ ಜೊತೆ ರೂಮಲ್ಲಿದ್ಯಾ? ವಿಷ್ಣು, ಬೇಬಿನ ನೋಡಿದ್ರಾ? ರೂಮಲ್ಲಿಲ್ವಾ? ಅಲ್ಲಿಲ್ಲ, ಅದಕ್ಕೆ ನಾನು ನಿಮ್ಮನ್ನ ಕೇಳ್ತಿರೋದು. ಬೇಜಾರಲ್ಲಿ ಬೇರೆ ಇದ್ಲು. ನಾನು ಚೆಕ್ ಮಾಡ್ತೀನಿ. ಸಾನು, ಸಾನು ಬೇಬಿ, ಸಾನು, 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 ಎಲ್ಲೂ ಹೋಗ್ಬಿಡ್ಲು ನನ್ನ ಮಕ್ಕಳು. ನಾನು ಕೂಡ ರೂಢಾಗಿ ಮಾತಾಡ್ಬಿಟ್ಟೆ. ರೇಖಾ, ನಿನ್ನ ಮನೆ ಸರ್ಚ್ ಮಾಡು, ನನ್ನ ಗಾರ್ಡನಲ್ಲಿ ಹುಡುಕ್ತೀನಿ. ರೇಖಾ, ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಏನಾಯ್ತು? ಮಾಮ್, ಸಾನ್ವಿ ಕಾಣಿಸ್ತಿಲ್ಲ, ನೀವೇನಾದರೂ ನೋಡಿದ್ರಾ? ಇಲ್ವಲ್ಲ. ನನಗೂ ಗೊತ್ತಿಲ್ಲ. ಚಂದ್ರು, ಸಾನ್ವಿನ ಲ್ಯಾಬ್ಗೆ ಏನಾದರೂ ಬಂದಿದ್ಲಾ? ನನ್ನ ಲ್ಯಾಬ್ಗ? ಇಲ್ವಲ್ಲ, ನನ್ನ ಲ್ಯಾಬ್ ಬಂದಿಲ್ಲ. ಚಂದ್ರು, ಅಜಿತ್ ನೀವು ಹೊರಗಡೆ ಹುಡುಕಿ, ಅತ್ತೆ ರೇಖಾ ನೀವು ಮನೇಲಿ ಎಲ್ಲ ಕಡೆ ಹುಡುಕಿ, ಸಿಗದೆ ಹೋದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ಓ ಗಾಡ್ ನೋ. ಏನಾಯ್ತು ರೇಖಾ? ಏನಿಲ್ಲ. ಏನಾಯ್ತು ಹೇಳು. ನೀವು ಸಾನ್ವಿ ಮೇಲೆ ಮತ್ತೆ ರೇಗಲ್ಲ ಅಂದರೆ ನಾನು ಹೇಳ್ತೀನಿ, ಬಟ್ ಅದು ನನ್ನ ಡೌಟ್ ಅಷ್ಟೇ. ಅಂದರೆ ಏನು? ಅದು ಸಾನ್ವಿ ನೆನ್ನೆ ರಾತ್ರಿಯಿಂದ ತುಂಬ ಹಠ ಮಾಡ್ತಿದ್ಲು,
ಅವ್ರ ತಾತನ ಮನೆಗೆ ಹೋಗ್ತೀನಿ ಅಂತ. ಮೋಸ್ಟ್ಲಿ ಶಿವಯ್ಯ ಅವ್ರ ಮನೆಗೆ ಹೋಗಿರ್ಬೇಕೇನೋ. ಮಾವನ ಮನೆಗ? ಹ್ಮ್, ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ಲು, ಮಾತಾಡ್ಲಿಲ್ವಾ? ಓ, ಅವಳು ಬೇಜಾರಿಗೆ ಹಂಗೆ ಮಾತಾಡ್ತಿದ್ದಾಳೆ ಅನ್ಕೊಂಡೆ. ಬಟ್ ಮೋಸ್ಟ್ಲಿ ಅವಳು ಅಲ್ಲಿಗೆ ಹೋಗಿರ್ಬೇಕೇನೋ. ಅವಳಾಗೆ ಹೇಗೆ ಹೋಗ್ತಾಳೆ? ಹೊರಗಡೆ ಕಾರ್ ಇಲ್ಲ, ಅವಳು ಕಾರಲ್ಲಿ ಅಂದ್ರೆ ಹೋದ್ಲ. ವಿಷ್ಣು, ನೀವು ಅವ್ರ ತಾತನ ಮೇಲೆ ರೇಗಿದ್ರಲ್ಲ, ಅದಕ್ಕೆ ಅವಳು ಅಲ್ಲಿ ಹೋಗಿರ್ಬೇಕೇನೋ. ಅಲ್ಲ, ನನಗೆ ಹೇಳಿದೆ ಅವಳು ಒಬ್ಳೆ ಹೇಗೆ ಹೋದ್ಲು? ಹೋಗ್ಲಿ ಬಿಡಿ ವಿಷ್ಣು, ಬೇಜಾರಲ್ಲಿದ್ಲು. ಮೋಸ್ಟ್ಲಿ ಮನೆ ಕಾರಲ್ಲೇ ಹೋಗಿದ್ದಾಳೆ. ಇಷ್ಟು ಸಣ್ಣ ವಿಷಯಕ್ಕೆ ಮತ್ತೆ ರೇಗಕ್ಕೆ ಹೋಗ್ಬೇಡಿ. ಇದು ಸಣ್ಣ ವಿಷಯ ಅಲ್ಲ. ಸಾನು, ಸಾನು ಪುಟ್ಟಿ. ನೋ, ದಿಸ್ ಇಸ್ ದ ಲಿಮಿಟ್. ಸಾನ್ವಿ ನನ್ನ ಕೋಪನ ಪರೀಕ್ಷೆ ಮಾಡ್ತಿದ್ದಾಳೆ. ವಿಷ್ಣು, ಯಾವ್ದಕ್ಕೂ ಒಂದ್ಸಲಿ ಡ್ರೈವರ್ಗೆ ಫೋನ್ ಮಾಡಿ. ಸರ್ ಹೇಳಿ ಸರ್. ಎಲ್ಲೋ ಇದೆಯಾ ಸರ್? ಶಿವಯ್ಯವ್ರ ಮನೆಗೆ ಹೋಗ್ತಾ ಇದ್ದೀನಿ, ನೀವು ಹೇಳಿದ್ರಿ ಅಂತ ಸಾನು ಪುಟ್ಟ ಹೇಳಿದ್ಲು. ವಾಟ್? ನಾನು ಹೇಳ್ದೆ ಅಂತ ಹೇಳಿದ್ಲ? ಈ ಡ್ರೈವರ್ ಬಾಯಿ ಬಿಟ್ಬಿಟ್ರೆ ಕಷ್ಟ. ಒಂದು ನಿಮಿಷ ಕೊಟ್ಟೆ ಸರ್. ಸಾನು ಪುಟ್ಟ ಸಾರ್ ಫೋನು. ನಾನು ಹೇಳ್ದೆ ಅಂತ ಸುಳ್ಳು ಬೇರೆ ಹೇಳ್ತಿದ್ದಳು ಇವಳು. ಮಾತಾಡಲ್ಲ ಆಂಟಿ, ಮಾತಾಡಬೇಡ ಅಂತ ಹೇಳಿದ್ದಾರೆ. ಹಲೋ, ಹಲೋ, ತಾಯ್ತು ಅಥವಾ ಅವಳೆ ಕಟ್ ಮಾಡಿದ್ಲ? ಅಲ್ಲ ಪುಟ್ಟ, ಫೋನಲ್ಲಿ ಸಾರು. ಅಯ್ಯೋ, ನೆಟ್ವರ್ಕ್ ಪ್ರಾಬ್ಲಮ್. ಒನ್ನಿ ಬರ್ಡಿ. ಓಕೆ ಓಕೆ, ಬೇಕು ಅಂತ ಕಾಲ್ ಕಟ್ ಮಾಡ್ತಿದ್ದಾಳೆ. ವೆರಿ ಗುಡ್ ಸಾನ್ವಿ, ವೆರಿ ಗುಡ್. ನಿಮ್ಮ ಪಪ್ಪಂಗೆ ನಿನ್ನ ಮೇಲೆ ಸಖತ್ತಾಗಿ ಸಿಟ್ಟು ಬರ್ತಾನೆ ಇದೆ. ಕಾಲ್ ಕಟ್ ಮಾಡ್ತಾನೆ ಇರು. ಸಾನು ಪುಟ್ಟ, ಯಜಮಾನ್ರ ಜೊತೆ ಮಾತಾಡಿ, ಇಲ್ಲಾಂದ್ರೆ ಅವ್ರು ನನಗೆ ಬೈತಾರೆ. ಬೇಡ ಮ್ಯಾಮ್, ಇಲ್ಲಿ ಬಾತ್ರೂಮ್ ಮನೆಗೆ ಹೋದ್ಮೇಲೆ ಮಾತಾಡ್ತೀನಿ. ಪ್ಲೀಸ್, ನೀವು ಫಾಸ್ಟ್ ಕಾರ್ ಓಡಿಸಿ. ಮೊದಲು ಈ ಡ್ರೈವರ್ನ ಕೆಲಸನ ತೆಗೆದಾಕ್ಬೇಕು. ಕಾಲ್ ಏನು ರಿಸೀವ್ ಮಾಡ್ತಿಲ್ಲ ವಿಷ್ಣು? ಫೋನ್ ಸಾನ್ವಿ ಹತ್ರ ಇರ್ಬೇಕೇನೋ, ಅವಳು ಫೋನ್ ಎತ್ತಿಲ್ಲ. ಇವನಾದ್ರೂ ಮಾತಾಡ್ಬೇಕು ಅನ್ನೋ ಬುದ್ಧಿ ಬೇಡವಾ? ಸಾನ್ವಿ ಹಠ ಮಾಡ್ತಿದ್ರೆ ಫೋನ್ ಕೊಡಲ್ಲ ಅಂತ ಅವ್ರಾದ್ರೂ ಏನ್ ಮಾಡ್ತಾರೆ? ಕರೆಕ್ಟ್. ಸಾನ್ವಿ ಅಷ್ಟೊಂದು ದೊಡ್ಡವಳಾಗ್ಬಿಟ್ಟಿದ್ದಾಳಲ್ಲ, ಅವಳು ಅವಳ ತಾತನ ಮನೆಗೆ ಹೋಗಿದ್ದಾಳೆ. ಅವಳು ಅಲ್ಲೇ ಇರಲಿ, ಅದು ಹೇಗೆ ಮಾತಾಡಲ್ವೋ ನಾನು ನೋಡ್ತೀನಿ. ಕೋಪದಲ್ಲಿ ಮಾತಾಡಿ ಕ್ಷಮೆ ಕೇಳೋಕ್ಕೆ ಫೋನ್ ಮಾಡ್ತಿರಾಳಿ ಅಂದರೆ ಅಳಿಯ ಅಂದರೆ ಮಗನ ಸಮಾನ. ನಿಮ್ಮೇಲೆ ನನಗೆ ಯಾವ ಕೋಪನೂ ಇಲ್ಲ ಬಿಡಿ. ಹಲೋ, ಸಾನ್ವಿಗೆ ಫೋನ್ ಕೊಡಿ. ಸಾನ್ವಿಗ? ಯಾಕಳಿ ಅಂದರೆ ಸಾನ್ವಿ ಮನೇಲಿಲ್ವಾ? ಓ, ಅವಳಿನ್ನೂ ಅಲ್ಲಿಗೆ ಬಂದಿಲ್ವೋ ಅಥವಾ ಅವಳು ಬಂದಿದ್ರು ನೀವು ಹೇಳ್ತಿಲ್ವೋ? ಇಲ್ಲ ನೀಂದ್ರೆ, ಸಾನ್ವಿ ಇಲ್ಲಿಗೆ ಬಂದಿಲ್ಲ. ನಾನೀಗ ಸುಳ್ಳು ಹೇಳಿ,
ಸರಿ, ಅವಳು ಅಲ್ಲಿಗೆ ಬರ್ತಾಳೆ, ಅವಳು ಬರ್ತಿದ್ದಾಗ ನನಗೆ ಕಾಲ್ ಮಾಡಿ. ಅಣಿಂದ್ರೆ, ಅವಳಿನ್ನೂ ಮನೆ ರೀಚ್ ಆಗಿಲ್ವಂತೆ. ಅವರು ಸುಳ್ಳು ಹೇಳ್ತಿದ್ರೆ? ಹೇಳಿದ್ರು ಹೇಳಿರ್ಬೋದು.